ಗೊತ್ತಾಗಲಿಲ್ಲ. ಭೀಮನು ಎಂಬ ಅಡಿಪದ
ಅವರ ಕೈಗೆ ನೀನು ಸಿಕ್ಕರೆ ಏನಾಗುವುದೆಂದು ನನ್ನ ಮನೆಯಲ್ಲಿ ಕೇಳು. ಏನು ಮಾಡಬಹುದು? ಏನಾಗುವುದು ಸುಂದರಿ? ಕುರಿಬಾಯಿಗೆ ಸಿಕ್ಕ ಮನದಲ್ಲಿ ಅಂಥವನೊಡನೆ ಹೋರಾಡುವುದು ನಮ್ಮಿಂದ ಸಾಧ್ಯವಾಗಬಹುದೇ? ಯಾತಕ್ಕೆ ಸಾಧವಲ್ಲ ಸುಂದರಿ. ಬಂಡಿ ಬಂಡಿ ಅನ್ನವನ್ನುಂಡು ಬಕಾಸುರನನ್ನೇ ಗುದ್ದಿ ಕೊಲ್ಲಿದಂಥವನು ಭೀಮನು. ಹುಲಿ ಬಾಯಿಗೆ ಸಿಕ್ಕ ಮೊಲದಂತೆ ವಿಲಿವಿಲಿನಿ ಒದ್ದಾಡಿ ಸಾಯಬೇಡ ಕಾಂತ, ಗಿರುಮರದ ಪಂಥ. ಇಂಥ ಕೆಟ್ಟ ನುಡಿಯನ್ನು ಆಡಿ ಎಲ್ಲ ಹೊಟ್ಟಿಗಳು ಮಲಗಿದ್ದ ಸಿಂಟೆಂಬ ಸರ್ಪವನ್ ಕತ್ತಲ ಮುಟ್ಟಿ ಎನಿಸಿದೆಯಾ? ಹೇಳಿ ಎನ್ನಂದ ಸಾರು ಎನ್ನ ಮಂದ ಪಾಂಡವರ ಸುದ್ದಿಯನ್ನು ಹೆತ್ತಿದರೆ ಸತ್ತನ ನಿನ್ನ ಕಬಾಳಕ ಒಡೆದ ರಕ್ಷೆಯ ಮಿಡದ ಆಚೆಗೆ ಒಗದ ದಿಕ್ತನಾಗಿ ಒಗತ್ತನ ಮಣ್ಣ ಮಿಂಡೆ ಪಾಂಡವರ ಕುಂಡದನ ನೀನೇನು ಕಂಡಿ? ಕಾಂತ ಅಯ್ಯ ಕಾಂತಿ, ನಾನೆಷ್ಟು ವಿಧವಾಗಿ ಹೇಳುವೆನು, ಪಾಂಡವರ ಸುದ್ದಿಯನ್ನು ಇನ್ನೊಮ್ಮೆ ಎತ್ತಬೇಡ. ಯಾತಕ್ಕೆ ಎತ್ತಬಾರ ಸುಂದರಿ? ಕಾಂತ ಕಾಂತೆ ಪ್ರಾಣ ಕಾಂತನೆ ಕೇಳು ಸುಂದರ. ಚಂಡಿಯನ್ನು ಕಟ್ಟಿರೋದು ಆ ಸಮಯದಲ್ಲಿ
ನಿನ್ನಿಂದ ಅವನನ್ನು ಬಿಡಿಸಿಕೊಂಡು ಬರಲು ಸಾಧ್ಯವಾಗಲಿಲ್ಲ. ಕಾಂತ, ಪರಮ ಪತಿವ್ರತೆಯಾದ ದ್ರೌಪದಿಯಿಂದ ಆ ನಿನ್ನ ಕುನ್ನೆ ಕೌರವನ ಕಟ್ಟುಬಿಚ್ಚಿತು. ಅಂದ ಮೇಲೆ ಆ ಸಮಯದಲ್ಲಿ ಹೋರಾಡದವನು ಈಗ ಯುದ್ಧದಲ್ಲಿ ಗೆದ್ದು ಬರುವೆನೆನ್ನುವ ಪಂಥವನ್ನು ಮರೆಬಾಡು. ಕಾಂತ, ನೀನು ಬಲು ಬುದ್ಧಿವಂತ. ಅಯ್ಯ ಕಾಂತೆ, ಕಾಂತ, ನೀನ ಹಾಡಿದ ನುಡಿಯಂ ಕೇಳ. ನಿನ್ನ ಕುಂತಿಯಂ ತಕ್ಷಣ ಧೂಳ ಕತ್ತರದ ಬಿಡದ ಆದರ ಸುಮ್ಮನರವನ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಶ್ರೀ ಹತ್ಯ ಮಹಾಪಾಪು ಎಂದ ತಿಳಿದು ಎತ್ತಿದೆ ಕೈಯಿಂದ ಇಳಿಸಿ. ಅಯ್ಯೇ ಸುಂದರಿ, ಆ ಜಡದಾಕ್ಷಣ ಬಂದ ಒಡ ಕರಿಬ ಒಡ ಕರಿಬ ಜಡ ದೇಗಿ ಭೀಮನನ್ನು ನಡೆದ ಕಟ್ಟಗಳನ್ನು ನಡಮದಕ್ಕೆ ಕಡಿದು ಈ ಪಡಿಯಲು ಕಡದ್ರೊಳ ದೇಶವಿಲ್ಲದಂತ ಮಾಡಿ ನೀನು ಸುಮ್ಮನೆ ಅಂತ ಬರಕ್ಕೆ ಪೊಯ್ಯಾರಿ. ಕಾಂತ, ಕಾಂತೆ, ಸತಿಯಳ ಮಾತು ಕೇಳು, ಯುದ್ಧದಾಸಿಯನ್ನು ಮನೆ ಮಾಡು. ಅದು ಸಾಧ್ಯ ಅಲ್ಲ ಮಾತು ಸುಂದರಿ.
ಕೊಡಲು ತಂದ ಅಣ್ಣಯ್ಯನ ಚರಣ ಪಂಕಜದಲ್ಲಿ ಇಡುವನು. ಅಣ್ಣಯ್ಯನ ಕಡೆಯಿಂದ ಇಳುವ ಮಿಡಿರುವನು ಸುಮ್ಮನೆ ಅಂತಪುರ ಕತ್ರ ಕಾಂಚೆ ಬಿಟ್ಟು ಬಿಡ ಬಂಡ ಬಾಂಡವರ ಚಿಂತೆ.